ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ, ಇವತ್ತು ನೋಡಿದಲ್ಲಿ ಕಾರ್ಮಿಕರಿಗೆ ವಸತಿ ಬಗ್ಗೆ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿದವರು ಉಚಿತವಾಗಿ ಮನೆಯನ್ನು ಕೂಡ ಪಡೆದುಕೊಳ್ಬೋದು. ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರೋ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದುಬಿಟ್ಟು ಇದು ಯಾರಿಗೆ ಅಂದರೆ, ಇದು ಒಂದೊಳ್ಳೆ ಅತ್ಯುತ್ತಮ ಯೋಜನೆ ಆಗಿರುತ್ತೆ. ಇಲ್ಲಿ ವಸತಿ ರಹಿತ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಆರ್ಥಿಕ ನೆರವು ನೀಡುವುದರ ಮೂಲಕ ಅಂಥವರಿಗೆ ವಸತಿ ಕನ್ನು ಕಲ್ಪಿಸ್ತಾರೆ. ಕಾರ್ಮಿಕ ವಸತಿ ಯೋಜನೆ ಅಂತ ಹೇಳಿದ್ದಾರೆ. ಇದು ರಾಜ್ಯದ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕಾರ್ಮಿಕರು ಅವರ ದಾಖಲೆಗಳ ಪರಿಶೀಲನೆ ಮಾಡೋಕ್ಕಾಗುತ್ತೆ. ನಂತರ ಅವ್ರನ್ನ ಆರ್ಥಿಕವಾಗಿ ನೆರವನ್ನು ಪಡ್ಕೋಬೋದು ಅಂತ ಹೇಳಿದ್ದಾರೆ. ಇದು ಶ್ರಮಿಕ್ ಆವಾಸ್ ಯೋಜನೆ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಉದ್ದೇಶ ಬಂದ್ಬಿಟ್ಟು ಏನಂದರೆ, ನೋಂದಾಯಿತ ಕಾರ್ಮಿಕರು ಅಂದರೆ ರಿಜಿಸ್ಟರ್ ಆಗಿರೋ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡೋದು ಮನೆಗಳ ನಿರ್ಮಾಣಕ್ಕೆ ಅನುವು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರಿಂದ ಕಾರ್ಮಿಕರು ಸ್ವಂತ ಮನೆ ಕೂಡ ಕಟ್ಕೋಬೋದು. ಕಾರ್ಮಿಕರ ವಸತಿ ಯೋಜನೆಯಡಿ ಸರ್ಕಾರದಿಂದ 1 ಲಕ್ಷ ರೂಪಾಯಿಗಳನ್ನು ನೀಡಲಾಗ್ತಿತ್ತು. 1 ಲಕ್ಷ ರೂಪಾಯಿನ ಕೊಂಡಿಡ್ತಾ ಇತ್ತು. ಇದರಿಂದ ಅವರ ಜೀವನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಯೋಜನೆ ಅರ್ಹತೆ ಏನು, ಮಾನದಂಡ ಏನು, ಮೇಜರ್ ಅರ್ಹತೆ ಏನು, ನೀವು ಕೂಡ ಕಾರ್ಮಿಕರಾಗಿದ್ದರೆ ಯಾವುದೇ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಆ ರಾಜ್ಯದ ನಿವಾಸಿ ಆಗಿರೋದು ಅವಶ್ಯಕತೆ. ನಮ್ಮ ಕರ್ನಾಟಕ ಅಂತ ಯಾವುದೇ ರಾಜ್ಯದಲ್ಲಿದ್ದರೂ ಆ ರಾಜ್ಯದ ನಿವಾಸಿ ಆಗಿರಬೇಕು. ಈ ಯೋಜನೆ ಪ್ರಯೋಜನವು ಅಲ್ಲಿ ವಾಸಿಸುವ ಕಾರ್ಮಿಕರಿಗೆ ಮಾತ್ರ, ಅಂದರೆ ಅಲ್ಲಿ ಲೋಕಲ್ ಅವರಿಗೆ. ಇಲ್ಲಿ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕಾರ್ಮಿಕರು ಮಾತ್ರ, ಅಂದರೆ ಕಾರ್ಮಿಕ ಇಲಾಖೆಗಳಿರ್ತಾರೆ, ಬೋರ್ಡ್ಗಳಿರ್ತವೆ, ಅಲ್ಲಿ ರಿಜಿಸ್ಟ್ರೇಷನ್ ಹಾಕಬೇಕಾಗುತ್ತೆ. ಸರ್ಟಿಫಿಕೇಟ್ ಇದ್ದರೆ ನೀವು ಕಾರ್ಮಿಕರು ಅಂತ ಗೊತ್ತಿರ್ತದೆ. ಈ ಯೋಜನೆಗಳು ಪ್ರಯೋಜನ ಪಡೆಯಲು ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಇದು ಮ್ಯಾಂಡೇಟರಿ ಆಗಿರುತ್ತೆ. ಅವ್ರ ಬ್ಯಾಂಕ್ ಖಾತೆಗೆ ಕಾರ್ಮಿಕ ವಸತಿ ಯೋಜನೆಯಡಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಗ್ಯಾಪ್ ನೋಡ್ಕೊಳ್ಳಿ, ಅವ್ರ ಬ್ಯಾಂಕ್ ಖಾತೆಗೆ ಕಾರ್ಮಿಕ ವಸತಿ ಯೋಜನೆಯಡಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ದಾಖಲೆಗಳು, ಮೇಜರ್ ಡಾಕ್ಯುಮೆಂಟ್ಸ್ ಏನಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್, ಆದಾಯ, ಇನ್ಕಮ್ದು, ವಿಳಾಸ, ವಿಳಾಸ ಪುರಾವೆ, ವಿಳಾಸ ಪ್ರೂಫು, ಜಾತಿ ಪ್ರಮಾಣ ಪತ್ರ, ಕಾರ್ಮಿಕರ ನೋಂದಣಿ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಅಳತೆ ಫೋಟೋ, ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ಇವೆಲ್ಲ ಬೇಕಾಗುತ್ತೆ. ಇದು ಆನ್ಲೈನ್ ಆಫ್ಲೈನಲ್ಲಿ ಎರಡು ಕೂಡ ಮಾಡ್ಬೋದು. ಅಧಿಕೃತ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಮುಖಪುಟಕ್ಕೆ ಹೋಗಿ ಅಪ್ಲೈ ಮಾಡಿ ನಿಮ್ಮ ಸ್ಕೀಮನ್ನು ಸರ್ಚ್ ಮಾಡಿ, ನಿಮ್ಮದು ಯಾವ ಜಿಲ್ಲೆ, ಯಾವ ತಾಲೂಕು, ನಿಮ್ಮ ಸಂಖ್ಯೆ ಏನು, ಅವುಗಳನ್ನು ಕೂಡ ಮಾಡಬೇಕು. ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಬೇಕಂದರೆ ಹೇಳಿ ಪ್ರೊಸೆಸ್ ಹೇಗೆ ಅಂತ, ಬೇಕಾದರೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ನಿಮಗೆ ಈ ಯೋಜನೆಯಡಿ ನೀವು ಪಡ್ಕೋಬೇಕು ಅಂದರೆ, ಮೀನ್ಸ್ ಸ್ಕೀಮ್ ಅಂಡರ್ ನೀವು ರಿಜಿಸ್ಟ್ರೇಷನ್ ಆಗಬೇಕಂದ್ರೆ, ಬೇಕಾದರೆ ತಿಳಿಸ್ಕೊಳ್ಳಿ. ಆಫ್ಲೈನ್ ಹೇಳಬೇಕಂದ್ರೆ ಕಾರ್ಮಿಕ ಇಲಾಖೆಗೆ ಹೋದರೆ, ಇದರದ ವಾರ್ಡ್ಗಳಿಗೆ ಹೋದರೆ ಈ ರೀತಿ ಅಪ್ಲಿಕೇಶನ್ ಹಾಕ್ಬೋದು. ಇದು ಯಾವ ರೀತಿ ಮಾನದಂಡ, ಯಾವ ರೀತಿ ಗೊತ್ತಿಲ್ಲ. ಒಂದಂತೂ ನಿಜ, ಪ್ರತಿಯೊಬ್ಬರು ಕೂಡ ಕೊಡೋಕ್ಕಾಗುತ್ತಿಲ್ಲ. ಯಾವ ರೀತಿ ಮಾನದಂಡನ ತಗೊಳ್ತಾರೆ, ಎಷ್ಟೇನು ಕೊಡ್ತಾರೆ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಈ ರೀತಿ ಕಾರ್ಮಿಕ ಇಲಾಖೆ ಅಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಈಗಲೂ ನೀವೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ತಿಳಿಸಿ, ಬೇಕಾದರೆ ಒಂದು ರಿಸರ್ಚ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಏನಾದರೂ ಮಾಹಿತಿ ಬೇಕಾದರೆ ರಿಸರ್ಚ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.